ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯಂತೆ ಇಲ್ಲಿ ಪ್ರಮುಖವಾಗಿರುವಂತ ಸವಾಲು ಕಾಂಗ್ರೆಸ್ಗೆ ಬೇಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಿಕ್ಕೆ ಒತ್ತಡವನ್ನ ಹಾಕ್ಲಾದ ಹಾಕ್ಲಾಗ್ತಾ ಇದೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಸಚಿವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಗೊಂದಲ ಇಲ್ಲದಂತಹ ಹತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಿಸಿ ಅಂತ ಕೆಲವು ಸಚಿವರು ಒತ್ತಡವನ್ನ ಹಾಕಿದ್ದಾರೆ ಬೇಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರೆ ಅಲ್ಲಿ ಟಫ್ ಫೈಟ್ ಅನ್ನ ಕೊಡ್ಬೋದು ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಅನ್ನುವಂತ ಲೆಕ್ಕಾಚಾರ ಅಂತಿಮ ಕ್ಷಣದಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡಿದ್ರೆ ಗೆಲುವು ಕಷ್ಟ ಆಗುತ್ತೆ ಜನರನ್ನ ರೀಚ್ ಮಾಡೋದು ಕಷ್ಟ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ಯಾವುದು ಗೊಂದಲ ಇಲ್ಲದಂತಹ ಲೋಕಸಭಾ ಕ್ಷೇತ್ರಗಳಿದ್ದಾವೆ ಆ ಲೋಕಸಭಾ ಕ್ಷೇತ್ರಕ್ಕೆ ಮೌಖಿಕವಾಗಿ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಮೊನ್ನೆ ಸಿಎಂ ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಒತ್ತಡವನ್ನ ಹೇರಿರುವಂತದ್ದು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬಿ ನಾಗೇಂದ್ರ ಹಾಗೂ ಈಶ್ವರ್ ಖಂಡ್ರೆ ಸೇರಿದಂತೆ ಕೆಲವು ಪ್ರಮುಖ ಸಚಿವರುಗಳು ಒತ್ತಡವನ್ನು ಹಾಕಿದ್ದಾರೆ ಕೆಪಿಸಿ ಅಧ್ಯಕ್ಷರು ಮತ್ತೆ ಸಿಎಂಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾವು ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ ನಮ್ಮ ಜೊತೆ ನೆರೆ ಸಂಪರ್ಕದಲ್ಲೇ ಇದ್ದಾರೆ ತಿಮೇಗೌಡ್ರೆ ಒಂದ್ ಕಡೆ ಬಿಜೆಪಿಯ ಲೆಕ್ಕಾಚಾರ ನೋಡ್ತಾ ಇದ್ವಿ ಆದ್ರೆ ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಅಭ್ಯರ್ಥಿಗಳನ್ನ ಹುಡುಕುವಂತದ್ದೇ ಸವಾಲು ಗೆಲ್ಲೋದ್ ಸೆಕೆಂಡ್ರಿ ಓಕೆ ಆದರೆ ಅಭ್ಯರ್ಥಿಗಳನ್ನ ಹುಡುಕಾಡುವಂತಹ ಒಂದು ವಿಚಾರನೇ ದೊಡ್ಡ ಮಟ್ಟದಲ್ಲಿ ಚಾಲೆಂಜಿಂಗ್ ಆಗಿರುವಂಥದ್ದು ಕಾಂಗ್ರೆಸ್ಗೆ ಬಿಕಾಸ್ ಇಲ್ಲಿ ಪ್ರಮುಖವಾಗಿ ನಾನಾಗಲ್ಲ ನಾನಾಗಲ್ಲ ಅಂತ ಸಚಿವರುಗಳಿಗೆ ಆಲ್ರೆಡಿ ಹೇಳ್ತಾ ಇದ್ದಾರೆ ಸಚಿವ ಸ್ಥಾನಕ್ಕೆ ಅವರು ಅಂದ್ರೆ ಸಚಿವ ಸ್ಥಾನದಲ್ಲೇ ಮುಂದುವರಿಯುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂಥದ್ದು ಈಗ ಉಳಿದಿರುವಂತೆ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಎದುರಿಸೋದಕ್ಕೆ ತಯಾರಿ ಹೇಗಿದೆ ಹತ್ತರಿಂದ ಹದಿನೈದು ಕ್ಷೇತ್ರಗಳ ಒಂದು ಗೊಂದಲ ಇಲ್ಲ ಅಂತ ಹೇಳಲಾಗ್ತಾ ಇದೆಯಲ್ಲ ಆ ಕ್ಷೇತ್ರಗಳ ಪಟ್ಟಿಯನ್ನು ನೋಡೋದಾದ್ರೆ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಉಭಯ ಪಕ್ಷಗಳು ಒಂದು ರೀತಿ ಬಿರುಸಿನಲ್ಲಿ ತಯಾರಿಯಲ್ಲಿ ತೊಡಗಿದ್ದಾವೆ ಮತ್ತೊಂದು ಕಡೆಯಾಗಿ ಇತ್ತೀಚಿಗಷ್ಟೇ ರಾಜ್ಯ ಸಚಿವರ ಸಭೆಯನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಏನು ಕಾಂಗ್ರೆಸ್ಗೆ ಹಿನ್ನಡೆ ಆದರೆ ತಾವು ಪ್ರತಿನಿಧಿಸುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆ ಆದರೆ ನಿಮ್ಮ ತಲೆದಂಡ ಅನ್ನುವಂಥ ನಿಟ್ಟರೆ ಒಂದು ರೀತಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತಂಕಕ್ಕೊಳಗಾಗಿರ್ತಕ್ಕಂಥ ಸಚಿವರುಗಳು ಇದೀಗ ಗೆಲುವಿನ ದೃಷ್ಟಿಯಿಂದ ಏನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಗೊಂದಲ ಇಲ್ಲದೇ ಇರತಕ್ಕಂಥ ಕನಿಷ್ಠ ಹತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳೇನಿದಿವೆ ಆ ಒಂದು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಒಂದು ವೇಳೆ ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ದರೂ ಕೂಡ ಒಂದು ಮೌಖಿಕವಾಗಿ ಒಂದು ಸಂದೇಶವನ್ನಾದರೂ ಕೊಡಿ ಅವರು ಕ್ಷೇತ್ರದಲ್ಲಿ ಪ್ರಚಾರವನ್ನು ಶುರು ಮಾಡ್ತಾರೆ ಕೆಲಸವನ್ನು ಶುರು ಮಾಡ್ತಾರೆ ಈ ಮೂಲಕವಾಗಿ ಅಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ನ ಅಣಿಯೋದಕ್ಕೆ ಒಂದು ರೀತಿ ಅನುಕೂಲ ಆಗುತ್ತೆ ಇಲ್ಲದೇ ಇದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಷ್ಟ ಸಾಧ್ಯ ಅಂತಿಮ ಕ್ಷಣದಲ್ಲಿ ನೀವು ಏನಾದರೂ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ್ರೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಅಭ್ಯರ್ಥಿಗಳು ಹೇಗೆ ಕೆಲಸವನ್ನ ಶುರು ಮಾಡೋದಕ್ಕಾಗುತ್ತೆ ಕನಿಷ್ಠ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಬರ್ತವೆ ಈ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಅವರು ಏನು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ತೆರಳಬೇಕಾಗುತ್ತೆ ಮತ್ತೊಂದು ಕಡೆಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡೋದಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಟಿಕೆಟ್ ಗೊಂದಲದಿಂದ ಸಾಕಷ್ಟು ಕಾಂಗ್ರೆಸ್ಗೆ ಮುಜುಗರ ಇದೆ ಈ ನಿಟ್ಟಲ್ಲಿ ಈಗಾಗಲೇ ಏನು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಮತ್ತೊಂದು ಕಡೆಯಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರು ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ರಮೇಶ್ ಜಿಗಿ ಜಿಗಣಿಯವರು ಬರ್ತಾರೆ ಅಂದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅವ್ರಿಗಾದರೂ ಟಿಕೆಟನ್ನು ಘೋಷಣೆ ಮಾಡಿ ಇಲ್ಲದೇ ಇದ್ದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಅಭ್ಯರ್ಥಿಗಾದರೂ ಘೋಷಣೆ ಮಾಡಿ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಂಸದ ಎಸ್ ಪಿ ಮುದ್ದಮ್ಮೇಗೌಡರು ಈಗಾಗಲೇ ಕಾಂಗ್ರೆ ಬಿಜೆಪಿಯಿಂದ ಎರಡು ಹೆಜ್ಜೆಯನ್ನು ಹೊರಗಿಟ್ಟು ಕಾಂಗ್ರೆಸ್ನತ್ತ ಮುಖ ಮಾಡಿದರೆ ಅವ್ರಿಗೆ ಟಿಕೆಟನ್ನು ಘೋಷಣೆ ಮಾಡಿ ಅಲ್ಲಿ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕೆಪಿಸಿಸಿ ವಕ್ತಾರ ಎನ್ ಲಕ್ಷ್ಮಣವ್ರಿಗಾದರೂ ಕೂಡ ಟಿಕೆಟನ್ನು ಘೋಷಣೆ ಮಾಡಿ ಅನ್ನುವಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆ ಒಂದು ಸಭೆಯಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಮೈಸೂರು ಲೋಕಸಭಾ ಕ್ಷೇತ್ರ ಸಿ ಎಂ ಸಿದ್ದರಾಮಯ್ಯನವರ ಹಿಡಿತದಲ್ಲೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿ ವಕ್ತಾರ ಎಸ್ ಎಲ್ ಎನ್ ಅವರು ವಿಶೇಷವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಸಂಸದ ಪ್ರತಾಪ್ ಸಿಂಹ ಅವರ ಎದುರು ಪ್ರಬಲ ಪೈಪೋಟಿಯನ್ನು ನೀಡ್ತಾರೆ ಎನ್ನಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಒಕ್ಕಲಿಗ ಮತಗಳ ವಿಭಜನೆ ಮತ್ತೊಂದು ಕಡೆಗೆ ಇಂದ ಮತಗಳ ಪ್ರಾಬಲ್ಯ ಈ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ ಮತ್ತೊಂದು ಕಡೆಗೆ ಪ್ರತಾಪ್ ಸಿಂಹ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಚಕಾಚಕ್ಯತೆಯನ್ನ ಲಕ್ಷ್ಮಣನವರು ಹೊಂದಿದ್ದಾರೆ ಈ ನಿಟ್ಟಲ್ಲಿ ಅವ್ರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿಯೂ ಕೂಡ ಒತ್ತಾಯ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಮತ್ತೊಂದು ಕಡೆಗೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸಚಿವ ಕೆ ಎಚ್ ಮುನಿಯಪ್ಪನವರು ಕೂಡ ಸ್ಪರ್ಧೆಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅವ್ರಿಗೆ ಅದು ಅಲ್ಲಿಯೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿ ಹೀಗೆ ಎಕ್ಸಾಂಪಲ್ ಅನ್ನ ಕೂತ್ಕೊಂಡು ಹತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ನೀವು ಟಿಕೆಟ್ ಅನ್ನ ಘೋಷಣೆ ಮಾಡಿ ಇಲ್ಲದೇ ಇದ್ರೆ ಲೋಕ ಏನು ಮೌಖಿಕ ಸಂದೇಶವನ್ನಾದರೂ ಕೊಡಿ ಎನ್ನುವಂತ ನಿಟ್ಟಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಡೆಸಿದಂತ ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲ ಸಚಿವರು ಒತ್ತಾಯವನ್ನ ಒತ್ತಡವನ್ನ ಏರಿದ್ದಾರೆ ಎನ್ನಲಾಗ್ತಾ ಪೃಥ್ವಿರಾಜ್ ಓಕೆ ಧನ್ಯವಾದ ತಿಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ ಅಸ್ಸಾಂನ ಗುವಾಹಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರ್ಜರಿ ರೋಡ್ ಶೋ ಅನ್ನ ನಡೆಸಿದ್ರು ಬಳಿಕ ಸುಮಾರು ಹನ್ನೊಂದು ಸಾವಿರ ಕೋಟಿಯ ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಂದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚುತ್ತೆ ಈ ಯೋಜನೆಗಳಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದರು ಸ್ವಾತಂತ್ರ್ಯದ ನಂತರ ವರ್ಷಾನುಗಟ್ಟಲೆ ಅಧಿಕಾರದಲ್ಲಿದ್ದಂಥವರು ಕೂಡ ಪವಿತ್ರ ಪೂಜಾ ಸ್ಥಳಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ರಾಜಕೀಯ ಲಾಭಕ್ಕಾಗಿ ಅವರು ತಮ್ಮದೇ ಆದಂಥ ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ತಲೆ ತಗ್ಗಿಸುವ ಪ್ರವೃತ್ತಿ ಮೈಗೂಡಿಸಿಕೊಂಡ್ರು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಪರಿಸ್ಥಿತಿ ಬದಲಾಗಿದೆ ಅಂತ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ हर साल और ज्यादा श्रद्धालु यहां आकर दर्शन कर सकेंगे और मैं देख रहा हूं कि मां कामाख्या के दर्शन की संख्या जितनी ज्यादा बढ़ेगी उतना ही पूरे नॉर्थ ईस्ट में ये टूरिज्म का प्रवेश द्वार बन जाएगा जो भी यहां आएगा पूरे नॉर्थ ईस्ट के टूरिज्म की ओर बढ़ेगा एक प्रकार से यह उसका प्रवेश द्वार बन जाने वाला है इतना बड़ा काम इस दिव्य लोक के साथ जुड़ा हुआ है मैं हिम्मता जी और उनकी सरकार की इस शानदार प्रोजेक्ट के लिए सराहना करता हूं साथियों हमारे तीर्थ हमारे मंदिर हमारी आस्था के स्थान ये सिर्फ दर्शन करने की ही स्थली है ऐसा नहीं है ये हजारों वर्षों की हमारी सभ्यता की यात्रा की